ವೈಶಾಲಿ ಪಾತ್ರ, ಬಹಳ ಅದ್ಭುತವಾದ ಪಾತ್ರ ಅಂತ ಹೇಳ್ಬೋದು. ಒಂದೊಂದು ಪಾತ್ರದಲ್ಲೂ ಒಂದೊಂದು ಬ್ಲಾಕ್ ಇದೆ. ಓ ಇದೇ ಸೀನಲ್ಲಿ ಇದೇ ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಅಂತೇನು ಹೇಳೋಕ್ಕಾಗಲ್ಲ. ಒಂದು ಸೀನಲ್ಲಿ ಈ ಇದಿಷ್ಟು ಓಕೆ, ಇದೊಂದು ಸೀನ್ ಅಂತ ಅಂದರೆ ಅದೊಂದು ಕಾಕ್ಟೇಲ್ ಅಂದರೆ ಏನು, ಕಾಕ್ಟೇಲ್ ಅಂದರೆ ಮಿಕ್ಸಿಂಗ್ ಆಫ್ ಆಲ್ ದ ಡ್ರಿಂಕ್ಸ್ ಅಂತಲ್ಲ, ಹಾಗೆ ಮಿಕ್ಸಿಂಗ್ ಆಫ್ ಆಲ್ ದ ಸ್ಟೋರೀಸ್ ನಮ್ಮ ಈ ಸಿನಿಮಾ. ಹಾಗಾಗಿ ಒಂದು ಬ್ಲಾಕಲ್ಲಿ ಈ ಕ್ಯಾರೆಕ್ಟರ್ ಹಿಂಗೆ ಇರ್ತಾಳೆ ಅಂತ ಅಂದರೆ ಇನ್ನೊಂದು ಬ್ಲಾಕಲ್ಲಿ ಹಂಗಿರಲ್ಲ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಟ್ಸ್ ವೆರಿ ಎಕ್ಸ್ಪೆಕ್ಟೆಡ್ ಮೂವಿ ಅಂತಲೇ ಹೇಳ್ಬೋದು. ಸರಿ, ಚಿತ್ರ ಶುರುವಾಗಿದ್ದು ಎಲ್ಲಿಂದ ಸರ್? ಇದು ಹೇಗೆ, ಸಾರಿ ಸರ್, ಈ ಪಾತ್ರ ಸಿಕ್ಕಿದ್ದು ನಿಮಗೆ ಸಿಕ್ಕಿದೆ ಅಂತ ಹೇಗಿದೆ ಅಂತ ಅಂದ್ರೆ ನಿಮಗೆ ಸಿಕ್ತು ಹೇಗೆ ಸಿಕ್ತು ಅಂತ? ಓಕೆ ಓಕೆ. ಪಾತ್ರ ಅದೇ ನಂಗೆ ಆಕ್ಚುಲಿ ವೆಂಕಟೇಶ್ ಸರ್ ಅಂತ ಪರಿಚಯ. ಸೊ ಅವ್ರು ನನಗೆ ಒಂದಿನ ಫೋನ್ ಮಾಡಿದ್ರು, ಫೋನ್ ಮಾಡಿಬಿಟ್ಟು ಹೀಗೀಗೆ ಒಂದು ಸಿನಿಮಾ ಇದೆ ಗೊತ್ತಿರೋರ್ದೆ ಡೆಬ್ಯೂ ಡೈರೆಕ್ಟರ್ ಅನ್ ಇದು ಪ್ರೊಡ್ಯೂಸರ್ ಅಂತ ಎಲ್ಲ ಹೇಳಿದರು. ಓಕೆ ಫೈನ್ ಅಂತೇಳ್ಬಿಟ್ಟು ಅದೇ ಈವ್ನಿಂಗ್ ಬಂದೆ ನಾನು. ಬಂದುಬಿಟ್ಟು ಅವ್ರು ಲುಕ್ ಟೆಸ್ಟ್ ಎಲ್ಲ ಮಾಡಿದ್ರು, ಆಡಿಷನ್ಸ್ ಎಲ್ಲ ಆಯಿತು. ಸೊ ಎಲ್ಲರಿಗೂ ಓಕೆ ಆಯಿತು. ನಿಮ್ಮ ಶೂಟಿಂಗ್ ವಿಚಾರಕ್ಕೆ ಬಂದು ಎಷ್ಟು ದಿನ ಶೂಟಿಂಗ್ ಆಗಿದೆ ನಿಮ್ಮ ಪಾತ್ರ? ನನ್ನ ಪಾತ್ರ 25 ದಿನ ಆಗಿದೆ. 25 ದಿನ ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ? ಎಲ್ಲ ಬ್ಯಾಂಗ್ಳೂರೆ. ಎಲ್ಲ ಬ್ಯಾಂಗ್ಳೂರೆ. ನಿಮ್ಗೆ ಇಷ್ಟ ಆಯ್ತಾ ಮ್ಯಾಮ್ ನಿಮ್ಮ ಪಾತ್ರ ಈ ಸಿನಿಮಾದಲ್ಲಿ? ತುಂಬಾನೇ ಇಷ್ಟ ಆಯ್ತು, ಜನರಿಗೂ ಇಷ್ಟ ಆಗುತ್ತೆ. ಅಂದ್ರೆ ಈ ಸಿನಿಮಾದ ಮೂಲಕ ನಿಮ್ಗೊಂದು ಬ್ರೇಕ್ ಸಿಗುತ್ತೆ ಅಂತ ಅನ್ಕೊಂಡಿದ್ರಾ? ಡೆಫಿನೆಟ್ಲಿ ಡೆಫಿನೆಟ್ಲಿ, ಯಾಕಂದ್ರೆ ಇದೆಲ್ಲ ಕರೆಂಟ್ ಸಿಚುವೇಶನ್, ಕರೆಂಟ್ ಮಕ್ಕಳಿಗೆ ಅಥವಾ ಯೂತ್ಗೆ ಬೇಕಾಗಿರುವಂತಹ ಸಿನಿಮಾ ಕಂಟೆಂಟ್ ಅಂತ ಹೇಳಕ್ ಅಂದ್ರೆ ಎಂತ ಹೇಳೋದು, ಸಾರಿ ಜಸ್ಟ್ ಮ್ಯಾಮ್, ಇದಕ್ಕೆ ಏನು ಹೇಳೋದು, ಅದೇ ಸಬ್ಜೆಕ್ಟ್ಗೆ ವಿಷಯ. ಸೊ ಇದೇ ಸಬ್ಜೆಕ್ಟ್ ಅದೇ ಸಬ್ಜೆಕ್ಟ್ ಅಂತ ಹೇಳೋಕ್ಕಾಗಲ್ಲ, ಇದೇ ವಿಷಯ ಅದೇ ವಿಷಯ ಅಂತ ಹೇಳೋಕ್ಕಾಗಲ್ಲ. ಏನು ಏನು ಬೇಕು ಒಂದು ಎಂಟರ್ಟೈನ್ಮೆಂಟ್ಗೆ ಏನು ಬೇಕು ಡೆಫಿನೆಟ್ಲಿ ನಮಗೆ ಸಿಗುತ್ತೆ ಸರ್. ಮತ್ತೆ ನಿಮ್ಮ ಪಾತ್ರ ಅಂದರೆ